ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಚಾರ್ಲಿ ಚಾಂಪಿಯನ್ ಅವರ ಮೃತದೇಹದ ಕಳುವಾದ ವಿಷಯದ ಬಗ್ಗೆ ಹೇಳಲಿದ್ದೇನೆ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಚಾರ್ಲಿ ಚಾಂಪಿಯನ್ ವಿಶ್ವಕಂಠ ಅದ್ಭುತ ಕಲಾವಿದ ಹಾಸ್ಯ ಪಾತ್ರಗಳಲ್ಲಿ ಚಾರ್ಲಿ ಮುಟ್ಟಿಸಿದ ನಗು ಆ ನಗುವಿನ ಮೂಲಕ ಬಡ ಮತ್ತು ಶೋಷಿತ ಜನಾಂಗದ ಕುರಿತು ಆತ ಮೂಡಿಸಿದ ಕಾಳಜಿಗಳನ್ನು ನಾವಿನ್ನೂ ಮರೆತಿಲ್ಲ ಇಡೀ ವಿಶ್ವಕ್ಕೆ ಸಂತೋಷ ಕೊಟ್ಟ ಅಪರೂಪದ ವ್ಯಕ್ತಿ ಆತ 1952 ರಲ್ಲಿ ತಮ್ಮ ಕುಟುಂಬದೊಂದಿಗೆ ಚಾರ್ಲಿ ಚಾಂಪಿಯನ್ ಸ್ವಿಟ್ಜರ್ಲೆಂಡ್ಗೆ ಹೋಗಿ ನೆಲೆಸುತ್ತಾರೆ ಡಿಸೆಂಬರ್ 25 1977 ರಂದು ಇಡೀ ವಿಶ್ವವೇ ಕ್ರಿಸ್ಮಸ್ ಆಚರಣೆಯಲ್ಲಿ ತೊಡಗಿದ್ದಾಗ 88 ವರ್ಷದ ಚಾಂಪಿಯನ್ ನಿಧನ ಹೊಂದಿದ ಮಾಹಿತಿ ಹೊರಬೀಳುತ್ತದೆ ಅಂದು ಇಡೀ ವಿಶ್ವದಲ್ಲಿ ಸ್ಮಶಾನಮವನ್ನು ಆವರಿಸಿಕೊಳ್ಳುತ್ತದೆ ಆದರೆ ಚಾಂಪಿಯನ್ ಸಾವನ್ನಪ್ಪಿದ 3 ತಿಂಗಳ ನಂತರ ಮಾರ್ಚ್ 1 1978 ರಂದು ಅವರ ದೇಹ ಕಳುವಾದ ವಿಚಾರ ಬೆಳಕಿಗೆ ಬರುತ್ತದೆ ಚಾಂಪಿಯನ್ ಅವರ ಮೊದಲ ಹೆಂಡತಿಯಾದ ಓನೋ ಓನಿಯಲ್ ಗೆ ಸ್ವಿಸ್ ಪೊಲೀಸರಿಂದ ಈ ವಿಚಾರ ತಿಳಿಯುತ್ತದೆ ಚಾಂಪಿಯನ್ ದೇಹವನ್ನು ಏಕೆ ಕದ್ದಿರಬಹುದು ಪ್ರಶ್ನೆ ಆರಂಭಿಸುತ್ತದೆ ಪೊಲೀಸರು ಚಾಂಪಿಯನ್ ಮೃತದೇಹ ಕಳುವಾದ ಪ್ರಕರಣದಲ್ಲಿ ಇನ್ನೇನು ತನಿಖೆಯನ್ನು ಆರಂಭಿಸಲು ಮುಂದಾಗುತ್ತಾರೆ ಇದೇ ಸಮಯದಲ್ಲಿ ಓನೋ ಓನಿಯಲ್ ಗೆ ಒಬ್ಬ ಅನಾಮಿಕನಿಂದ ಮತ್ತೊಂದು ಫೋನ್ ಕಾಲ್ ಬರುತ್ತದೆ ಚಾರ್ಲಿ ಚಾಂಪಿಯನ್ ದೇಹ ತನ್ನ ಬಳಿ ಇದೆ ಎಂದು ದೇಹ ಬೇಕಾದಲ್ಲಿ 6 ಲಕ್ಷ ಡಾಲರ್ ನೀಡಬೇಕಾಗುತ್ತದೆ ಎಂದು ತಿಳಿಸುತ್ತಾನೆ ಆದರೆ ಓನೋ ಓನಿಯಲ್ ಹಣ ನೀಡಲು ನಿರಾಕರಿಸುತ್ತಾಳೆ ಹಾಗೂ ಪೊಲೀಸರಿಗೆ ಈ ವಿಚಾರ ತಿಳಿಸುತ್ತಾಳೆ ಕೆಲ ದಿನಗಳ ನಂತರ ಚಾಂಪಿಯನ್ ಅವರ ದೇಹ ಮತ್ತು ಶವಪೆಟ್ಟಿಗೆ ಫೋಟೋಗಳನ್ನು ಓನಾ ಓನಿಯಲ್ ಗೆ ಆ ಅನಾಮಿಕ ಕಳಿಸುತ್ತಾನೆ ಮತ್ತು ಹಣ ನೀಡಿದಿದ್ದಲ್ಲಿ ಓನಾಳ ಮಕ್ಕಳನ್ನು ಕೊಲ್ಲುವುದಾಗಿ ಬೆದರಿಸುತ್ತಾನೆ ಆಗ ಹಣ ನೀಡಲು ಒಪ್ಪಿಕೊಂಡಂತೆ ನಟಿಸಲು ಓನಾಳಿಗೆ ತಿಳಿಸಿದ ಸ್ವಿಸ್ ಪೊಲೀಸ್ ಹಣ ಪಡೆದುಕೊಳ್ಳಲು ಒಂದು ಸ್ಥಳಕ್ಕೆ ಬರುವಂತೆ ಆ ಅನಾಮಿಕನಿಗೆ ಸೂಚಿಸುತ್ತಾರೆ ಆದರೆ ಪೊಲೀಸರ ನಿರೀಕ್ಷೆ ಹುಸಿಯಾಗುತ್ತದೆ ಪೊಲೀಸ್ ಸೂಚಿಸಿದ ಆ ಸ್ಥಳಕ್ಕೆ ಆ ಅನಾಮಿಕ ಬರುವುದಿಲ್ಲ ಈಗ ತನಿಖೆಯಲ್ಲಿ 5 ವಾರಗಳು ಕಳೆದು ಬಿಡುತ್ತವೆ ಚಾಂಪಿಯನ್ ಶವ ಕಳ್ಳರನ್ನು ಹುಡುಕುವುದು ಪೊಲೀಸರಿಗೆ ಕಷ್ಟ ಸಾಧ್ಯವಾಗುತ್ತದೆ ಆದರೆ ಓನಾ ಓನಿಯ ಮನೆಯ ಲ್ಯಾಂಡ್ಲೈನ್ ಟ್ಯಾಪ್ ಮಾಡಿ ಕಡೆಗೂ ಪೊಲೀಸರು ಆ ಅನಾಮಿಕನನ್ನು ಹಿಡಿಯುತ್ತಾರೆ ಆದರೆ ಆ ಪ್ರಕರಣದಲ್ಲಿ ಇದ್ದದ್ದು ಒಬ್ಬನಲ್ಲ ಇಬ್ಬರು ಎಂದು ಪೊಲೀಸರಿಗೆ ತಿಳಿಯುತ್ತದೆ ಆಟೋ ಮೆಕ್ಯಾನಿಕ್ಗಳಾದ ರೋಮನ್ ವಾರ್ಡಸ್ ಹಾಗೂ ಗಣೇವಾ ಎಂಬುವರು ತಮ್ಮ ಹಣಕಾಸಿನ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಲು ಇಂಥ ಕೆಟ್ಟ ನಿರ್ಧಾರ ತೆಗೆದುಕೊಂಡಿರುತ್ತಾರೆ ಹಾಗೂ ಪೊಲೀಸರ ಭಯದಿಂದ ಮೇ 17 ರಂದೇ ಚಾಂಪಿಯನ್ ದೇಹವಿದ್ದ ಜಾಗದಿಂದ 1 ಮೈಲಿ ದೂರದಲ್ಲಿದ್ದ ಜೋಳದ ತೋಟವೊಂದರಲ್ಲಿ ದೇಹವನ್ನು ಸುಟ್ಟು ಹಾಕಿರುವುದಾಗಿ ಹೇಳಿಕೆ ನೀಡುತ್ತಾರೆ ನಂತರದಲ್ಲಿ ಆ ದೇಹದ ಭಸ್ಮವನ್ನು ತಂದ ಪೊಲೀಸರು ಮರಳಿ ಚಾಂಪಿಯನ್ ಸಮಾಧಿ ಇದ್ದ ಜಾಗಕ್ಕೆ ತೆಗೆದುಕೊಂಡು ಬಂದು ಸಮಾಧಿ ಮಾಡುತ್ತಾರೆ ಚಾಂಪಿಯನ್ ದೇಹ ಕಳುವು ಪ್ರಕರಣ ದೊಡ್ಡ ಚರ್ಚೆಗೆ ಕಾರಣವಾಗುತ್ತದೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್